ಶತಮಾನಗಳ ಇತಿಹಾಸ ಹೊಂದಿರುವ ಇತಿಹಾಸ ಪ್ರಸಿದ್ಧ ತ್ಯಾಮಗೊಂಡುವಿನ ಮಾಕನಕುಪ್ಪೆ ತಿಮ್ಮೇಗೌಡ ಪ್ರೌಢಶಾಲೆಯಲ್ಲಿ 2003 2019 ವಿದ್ಯಾಭ್ಯಾಸ ಮಾಡಿ ಕಲಿತ ನಿಕಟಪೂರ್ವ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಬಗ್ಗೆ ಮಾತನಾಡಿದ ಉಪಪ್ರಾಂಶುಪಾಲ ತಮ್ಮಯ್ಯ, ನಮ್ಮ ಮಾನವನ ಜೀವನದಲ್ಲಿ 84 ಜೀವರಾಶಿಗಳಲ್ಲಿ ಮನುಷ್ಯ ಜೀವನ ಎಷ್ಟು ಮುಖ್ಯವೋ ಒಬ್ಬ ವ್ಯಕ್ತಿಗೆ ಗುರುವಿನ ಸ್ಥಾನವೂ ಅಷ್ಟೇ ಮುಖ್ಯ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಾಕನಕುಪ್ಪೆ ತಿಮ್ಮೇಗೌಡ ಪ್ರೌಢಶಾಲೆ ಖ್ಯಾತಿ ಗಳಿಸಿದೆ. ಶಾಲೆಯು 18% 2003 SLC ಫಲಿತಾಂಶ ಪ್ರಾರಂಭವಾಗಿ 2019 ವೇಳೆಗೆ 97% ಫಲಿತಾಂಶ ಗಳಿಸಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹಲವಾರು ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಎಂದು ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ ತಿಳಿಸಿ ಶಿಕ್ಷಕರ ಬಗ್ಗೆ ಮೆಚ್ಚುಗೆಯ ಮಾತನಾಡಿದರು. ತಾಯ ವಾಚ ಮನಸ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ನನ್ನೊಟ್ಟಿಗೆ ಜೊತೆ ಜೊತೆಯಲ್ಲಿ ಒಟ್ಟೊಟ್ಟಿಗೆ ಸಹಕರಿಸಿದರೆ ಕೆಲಸ ಪಟ್ಟು ಮಾಡಿದರೆ ನಾವೆಲ್ಲರೂ ನಿರಂತರವಾಗಿ ಈ ಗ್ರಾಮದ ಮಕ್ಕಳ ಸೇವೆಗೆ ನಮ್ಮನ್ನು ನಾವು ಅರ್ಪಿಸಿಕೊಂಡಿದ್ದೀವಿ. ಬಹುಶಃ ಅದನ್ನು ನೀವು ಗುರುತಿಸಿದ್ದೀರಾ? ಹೇಗೆ ಗುರುತಿಸಿ ಮಕ್ಕಳಿಗೆ ನಾನು ನಮ್ಮ ಟೀಚರ್ಸ್ ಕೇಳ್ತಾ ಇದ್ದೀನಿ, 30 ಶಿಕ್ಷಕರಿದ್ದೀರಿ, ಪ್ರತಿ ವರ್ಷ ಒಂದೊಂದು ಮಗುನ ತಿದ್ದಿ ಸಾಕು, ಎಂತದು ಕೆಳಗೆ ಬಿದ್ದು ಹೋಗಿದೆ, ಬಡವರು ಸ್ಕೂಲ್ ಬಿಟ್ಬಿಟ್ಟಿದ್ದಾನೆ, ಅಂತ ಮಕ್ಕಳು ಒಂದೊಂದು ಮಕ್ಕಳನ್ನ ತಿದ್ರಿ, ವರ್ಷಕ್ಕೆ 30 ಮಕ್ಕಳನ್ನ ತಿದ್ರಿ, ಒಡೆಯೋದಕ್ಕೆ ಹಂಚಬೇಡ್ರಿ, ಪನಿಷ್ಮೆಂಟ್ಗೆ ಹೊಡೆದ್ಬೇಡ್ರಿ, ಯಾವ ಪೇರೆಂಟ್ಸ್ ನಮ್ಮನ್ನ ತಲೆ ತೆಗೆಯೋದಿಲ್ಲ, ಆದರೆ ನೀವು ಕೊಟ್ಟಕ್ಕಂತ ಪನಿಷ್ಮೆಂಟ್ ಪಾಸಿಟಿವ್ ಆಗಿರ್ಲಿ, ಸಕಾರಾತ್ಮಕವಾಗಿರ್ಲಿ ಅಂತ ಹೇಳ್ತಿರ್ತೀನಿ ನಾವು. ಹಾಗೇ ಒಂದು ನೆನಪು, ನಮ್ಮ ಮುಂದ್ರಾಜ್ ಮೇಶ್ ಬಹಳ ಚಳಿಬಡಿ ಆಗ್ತಿದ್ರು, ಏನು ಮಕ್ಕಳು ಹಾಗೆ ಸಾರ್ ಹೀಗೆ ಸಾರ್ ಅಂದ್ಬಿಡೋರು, ಬೈಕೊಳ್ಳೇನು ಹೇಳ್ತಿದ್ದೆ ನಾನು ಮುನ್ನಾಜ್ಮೇಶ್ರೆ. ಇವತ್ತು ಬಹುಪಾಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಯಾರು ಬಯಸ್ಕೊಂಡು ಏನ್ ತಿಂದು ನಮ್ಮೆಲ್ಲ ತಿದ್ದಿಸಿ ತೀರಿಸ್ಕೊಂಡು ಹೋಗಿದ್ದಾರೆ ಅವರೇ. ಇಲ್ಲ ಸರ್ ನಾನು ಏನ್ ತಿಂದಿಲ್ಲ ಬಯಸ್ಕೊಂಡಿಲ್ಲ ಅಂತ ತಲೆ ಕೈ ನೋಡಿ. ನಮ್ಮ ಅಕ್ಷರ ಸಹ ನೀವೇ ಗುರುತಿಸುವುದು, ನೀವೇ ಗೌರವಿಸುವುದು, ಯಾಕೆ ಗೊತ್ತಾ? ಜೀವನದ ಮೌಲ್ಯಗಳು, ಅಂದಿನ ಮೌಲ್ಯಗಳು, ಈ ಶಿಕ್ಷಣದ ಅಗತ್ಯ ಏನಿದೆ ಎಂಬುದರ ಅರಿವು ಈಗ ನಿಮಗಾಗಿದೆ, ಈಗ ನಿಮಗಾಗಿದೆ. ಅದನ್ನೇ ನಾನು ಶಿಕ್ಷಕರಿಗೆ ಹೇಳೋದು. ವರ್ಷದಲ್ಲಿ ಒಂದು ಮಗುವನ್ನು ತಿದ್ದಿ, ಎಳಕ್ಕೆ ಬಿದ್ದಂತಹ ಮಗುವನ್ನ ಮೇಲಕ್ಕೆ ಎತ್ತಿ ಸಹಾಯವನ್ನು ಬಯಸತಕ್ಕಂತ ಮಗುವಿಗೆ ಸಹಾಯವನ್ನ ಮಾಡಿ ಅಂತ ಹೇಳ್ತೇನೆ. ವೇದಿಕೆಯ ಮೇಲೆ ಹಲವಾರು ಹಿರಿಯ ಶಿಕ್ಷಕರು ಮತ್ತು ವರ್ಗಾವಣೆ ಹೊಂದಿದ ಸುಮಾರು 30 ಹೆಚ್ಚು ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಮೊದಲಿಗೆ ಪ್ರೈಮರಿ ಶಾಲೆಯ ಮಾರ್ಗದಲ್ಲಿ ಪ್ರೈಮರಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಂತರ ಸ್ವರ್ಣಮ್ಮ ಸ್ವಮಿತ್ರ ಡಾಕ್ಟರ್ ಹೃದಯನ ಮುಗಿಸಿ ಇಲ್ಲಿ ನಮ್ಮ ಮುಂದೆ ನಿಂತಿದ್ದಾರೆ. ಹಾಗೆ ಇವತ್ತು ಇವರ ಜಾಯಿನ್ ಡೇಟ್ ಅಂದ್ರೆ ಸೇವೆ ಶುರುವಾದಂತ ಇಸುವಿ.
ಹಲವಾರು ಹಳೆಯ ಶಿಕ್ಷಕರು ಮತ್ತು ಗುರು ಶಿಕ್ಷಕರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು. ಇದೇ ವೇಳೆಯಲ್ಲಿ ಶಿಕ್ಷಕರಾದ ಬಸವರಾಜು ರಂಗಗೀತೆ ಗಾಯನವನ್ನ ಮಾಡಿ ವಿದ್ಯಾರ್ಥಿಗಳಿಗೆ ತಮ್ಮ ಅನಿಸಿಕೆಯನ್ನ ತಿಳಿಸಿದಿಷ್ಟು. ಇನ್ನು ಶಿಕ್ಷಕರಾದಂತಹ ರೇಣುಕಾರಾಧ್ಯ ಮಾತನಾಡಿ, ಸುಮಾರು 1936 ಒಲಿಂಪಿಕ್ ಪಂದ್ಯದಲ್ಲಿ ಅಧಿಕ ಜ್ವರವಿದ್ದರೂ 8 ಗೋಲು ಗಳಿಸಿದ ಹಾಕಿಯ ಕ್ರೀಡಾಪಟು ಧ್ಯಾನ್ ಚಂದ್ ಹಾಗೂ ಸಹೋದ್ಯೋಗಿ ವಿದ್ಯಾರ್ಥಿಗೆ ಪಾಠ ಕಲಿಸಿದ ಸುಭಾಷ್ ಚಂದ್ರ ಬೋಸ್ ನಂತಹ ವಿದ್ಯಾರ್ಥಿಗಳು ನಾವೆಂದೂ ಇಂದು ಸಹ ಕಂಡಿಲ್ಲ. ಆದರೆ ಮಾನವಿಕ ಸಂಬಂಧ ಇರುವಂತಹ ನಿಮ್ಮಂತಹ ಎಲ್ಲಾ ವಿಶಿಷ್ಟರು ಸಹ ಗುರುವಿಗೆ ಉತ್ತಮ ಸೇವೆಯನ್ನ ಸಲ್ಲಿಸಿದ್ದಾರೆ ಎಂದು ಪ್ರಶಂಸೆಯ ಮಾತುಗಳನ್ನಾಡಿದರು. ಸರ್ವ್ ದ ನೇಷನ್ ಅಂಡ್ ಆಸ್ ವೆಲ್ ಆಸ್ ದ ಹ್ಯುಮ್ಯಾನಿಟಿ. ಈ ಒಂದು ವಿಷಯವನ್ನು ನೀವು ಕೈ ಮಾಡುವ ಯೋಜನೆ ನಾಳೆ ಭವಿಷ್ಯ ಮಾತ್ರ ನಿಮ್ಮ ಕೈನಲ್ಲಿದೆ, ತುಂಬಾ ಜವಾಬ್ದಾರಿ ಇದೆ. ಕೈ ಮಾಡಿ ಇಷ್ಟು ಮಾತಾಡಲಿಕ್ಕೆ. ಇನ್ನು ಶಿಕ್ಷಕರಾದ ಮಾತನಾಡಿ, ಇಂದಿನ ವೇಗದ ಜೀವನದಲ್ಲಿ ನಮ್ಮ ಸಮಾಜದಲ್ಲಿ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿಯರ ಸಂಬಂಧಗಳನ್ನ ಸಮಯ ಕೊಡದೇ ಇರುವುದು ದುಃಖಕರವಾಗಿದೆ. ಸರ್ಕಾರಿ ಶಾಲೆಯ ಮಕ್ಕಳಲ್ಲಿ ಮಾತ್ರ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ನೋಡಬಹುದು. ನಿಮ್ಮೆಲ್ಲರ ಅರ್ಥಪೂರ್ಣವಾದ ಕಾರ್ಯಕ್ರಮ ರೂಪಿಸಿರುವುದು ನಮ್ಮ ಸೇವಾ ಕ್ಷೇತ್ರದಲ್ಲಿ ಉತ್ತಮವಾಗಿದೆ. ರಾಷ್ಟ್ರಭಕ್ತಿಯನ್ನ ಮತ್ತು ಪ್ರಾಮಾಣಿಕತೆಯನ್ನ ಮೈಗೂಡಿಸಿಕೊಳ್ಳಬೇಕಾದ್ರೆ ಇಂಥ ಕಾರ್ಯಕ್ರಮಗಳಿಂದ ಮಾತ್ರ ಸಾಧ್ಯ ಎಂದು ತಿಳಿಸಿದರು. ಏನಾದ್ರೂ ಸಾಧಿಸಿದೀನಿ, ನಿಮ್ ಮನಸ್ಸಲ್ಲಿ ಇದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ತ್ಯಾಗಗೊಂಡು ಈಗಾಗಲೇ ತ್ಯಾಗಗೊಂಡು ವಿದ್ಯಾರ್ಥಿಗಳು ಅವರು ತ್ಯಾಗಗೊಂಡು ಸಹೋದ್ಯೋಗಿ ಮಿತ್ರರು ಅವರೀಗ ಮಾರ್ಗದರ್ಶನ ನನ್ನ ಸಹೋದ್ಯೋಗಿ ಮಿತ್ರರು ಕೊಟ್ಟಂತಹ ಪ್ರೋತ್ಸಾಹ ನೀವೆಲ್ಲ ಕೊಟ್ಟಂತಹ ಹೊಸ ಹೊಸ ಅವಕಾಶಗಳು ನಾನೇನಾದ್ರೂ ಮಾಡೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಈ ಒಂದು ಶಾಲೆಗೆ ಚಿರಋಣಿ ಆಗಿರ್ತೇವೆ. ಖಂಡಿತವಾಗಿ ನಾನು ಎಲ್ಲ ಶಿಕ್ಷಕರ ಜೊತೆಗೆ ಇವತ್ತು ಹಳೆಯ ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ರೆ ಒಂದಷ್ಟು ಜನ ಪೊಲಿಟಿಷಿಯನ್ ಮುಂದೆ ನಿಂತಿದ್ದೀರಾ, ಪೊಲಿಟಿಷಿಯನ್ ಆಗುವಂತವರು ಒಂದಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ಪೋಷಕರು ಏನ್ ವೃತ್ತಿ ಮಾಡ್ತಾ ಇದ್ರು ಅದನ್ನು ಮುಂದುವರಿಸ್ಕೊಡುವಂತಹ ವ್ಯಾಪಾರಸ್ಥರಿದ್ದೀರಾ, ವ್ಯವಸಾಯಗಾರರಿದ್ದೀರಾ, ಅಂಗಡಿಗಳ ಕೈಗೊಳ್ಳುವಂತ ಒಂದಷ್ಟು ಜನ ವಿದ್ಯಾರ್ಥಿಗಳು ಬೇರೆಯ ಮನೆಯನ್ನು ಮನವನ್ನು ಬೆಳಗುವಂತಹ ಒಂದು ಗೃಹಿಣಿಯರಾಗಿ ಹೋಗಿದ್ರ, ಒಂದಷ್ಟು ಜನ ವಿದ್ಯಾರ್ಥಿಗಳು ಉತ್ತಮ ವಾಗ್ಮಿಗಳಾಗಿ ನಿಂತಿದ್ದೀರಾ. ಇನ್ನು ಒಂದಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಶಾಲೆಯ ಒಂದು ಕೀರ್ತಿ ಪ್ರಧಾನಿಯಲ್ಲಿ ಎಷ್ಟು ಮಟ್ಟಿಗೆ ಆರಿಸಿದ್ರು ಅಂತ ಹೇಳಿದ್ರೆ ನಿಮ್ಮ ಕಾಲೇಜಿನಲ್ಲಿ ನಿಮ್ಮ ಯೂನಿವರ್ಸ್ ನಲ್ಲಿ ಫಸ್ಟ್ ಪ್ಲೇಸ್ ತಗೊಂಡು ಗೋಲ್ಡ್ ಮೆಡಲ್ ಇಸ್ ಭವ್ಯ. ಸೊ ಆ ತರದ ವಿದ್ಯಾರ್ಥಿಗಳಿಗೆ ಇನ್ನೊಂದಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಬರಕ್ಕಾಗ್ತಾರೆ. ಪೈಲಟ್ ಆಗಿ ಟ್ರೈನರ್ ಕೂತಿದ್ದಾರೆ, ಅವ್ರ ಮನಸ್ಸೆಲ್ಲ ಇಲ್ಲಿದೆ. ನನ್ನ ಶಾಲೆ ಒಬ್ಬ ಹಳೆಯ ವಿದ್ಯಾರ್ಥಿ ಒಬ್ಬ ಪೈಲಟ್ ಆಗಿದ್ದಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ನೋಡಿ ಎಷ್ಟು ವಿಭಿನ್ನವಾಗಿದ್ದೀರಾ, ಎಷ್ಟು ಇನ್ನು ಕಾರ್ಯಕ್ರಮದಲ್ಲಿ ಉಪ ಪ್ರಾಂಶುಪಾಲ ತಮ್ಮಯ್ಯ, ರೇಣುಕರಾದ್ರ, ಕೆಜಿ ಮುನಿರಾಜು, ರಂಗಪ್ಪ, ಚನ್ನಬಸವಯ್ಯ, ಹನುಮಯ್ಯ, ಲಕ್ಷ್ಮೀ ದೇವಮ್ಮ, ವೆಂಕಟೇಶ್ ಪ್ರಸಾದ್, ಶಿಕ್ಷಕಿಯಾದ ಸರ್ವಮಂಗಳ, ಗೋಪಾಲ್, ಲಲಿತಮ್ಮ, ಭವಾನಿ, ಸುಚೇತಾ, ಶಿವಶಂಕರ್, ಫೈರೋಸ್ ಖಾನ್ ಸೇರಿದಂತೆ ಹಲವಾರು ಶಿಕ್ಷಕ ಶಿಕ್ಷಕಿಯರು ವೇದಿಕೆಯ ಮೇಲಿದ್ದರು. ಇನ್ನು ಇಡೀ ಕಾರ್ಯಕ್ರಮವನ್ನು 2003 ರಿಂದ 2019 ವರೆಗಿನ ಹಳೆಯ ನಿಕಟಪೂರ್ವ ವಿದ್ಯಾರ್ಥಿಗಳು ನಿರೂಪಿಸಿ ರೂಪಿಸಿದ್ದರು. ಬ್ಯೂರೋ ರಿಪೋರ್ಟ್, ಭವಾನಿ ನ್ಯೂಸ್ ಕನ್ನಡ, ತ್ಯಾಮಗೊಂಡ್ಲು.